ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಆಣೆ ಮಾಡಿದ್ಯಾ ಸಾಕು, ನಿನ್ ಕೋಳಿ ಮರಿಗೆ ಈಗ ನೀನ್ ನಿಜ ಹೇಳಲೇಬೇಕು. ಹೇಳು, ಯಾಕೆ ಈಗ ಮಗ್ಗಾಗಿದ್ಯಾ? ಏನ್ ಪ್ರಾಬ್ಲಮ್ ಆಗಿದೆ ನಿಂಗೆ? ಅಲ್ಲ, ನನ್ ಮುಂದೆನೆ ನೋವನ್ನ ಮುಚ್ಚಿಡೋಕ್ ಟ್ರೈ ಮಾಡ್ತಿದ್ಯಲ್ಲ, ಇದ್ ಸರಿನಾ? ಇಲ್ಲ ಕಣೋ, ಅದು ಇದನ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾವ ಕಡೆ ಸ್ಟ್ಯಾಂಡ್ ತಗೊಂಡ್ರು ಇಬ್ರಲ್ಲೊಬ್ರು ಘಟ್ ಆಗುತ್ತೆ. ಇದರಿಂದ ಹೇಗ್ ಪಾರಾಗ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಹೇಳ್ತಿದ್ಯಾ ಸಾಕು, ಏನ್ ಸ್ಟ್ಯಾಂಡ್ ತಗೋಬೇಕು ನೀನು? ಇಬ್ರಲ್ಲಿ ಒಬ್ರಿಗೆ ನೋವಾಗುತ್ತೆ ಅಂದ್ರೆ ಏನು ಅರ್ಥ? ಅಷ್ಟಕ್ಕೂ ಅವರಿಬ್ರು ಯಾರು? ಅದು ಇಬ್ರು ನನಗ್ ಪ್ರಾಣನೇ. ಇಬ್ರಲ್ಲೊಬ್ರು ಘಟ್ ಆದ್ರೂ ನನಗ್ ತಡ್ಕೊಳಕ್ ಆಗಲ್ಲ. ಆದ್ರೆ ಇವತ್ತು ನನ್ನ ಲೈಫಲ್ಲಿ ಇಂಥ ಸಿಚುವೇಶನ್ ಬರುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಸಾಕು, ಯಾಕೋ ಇಷ್ಟೊಂದು ಬೇಜಾರಾಗಿದೆಯಾ? ವಿಷಯ ಏನಂತ ಹೇಳು. ಅದು ಮೀರಾ, ಈಗ ಹೇಳುಕೊಳ್ಳಿ ಮರಿ, ನಾನೇನ್ ಮಾಡ್ಲಿ? ಒಂದ್ ಕಡೆ ಅನಿ ಕನ್ಸಿನ್ ಪ್ರಾಜೆಕ್ಟ್, ಇನ್ನೊಂದ್ ಕಡೆ ಅಹಲ್ಯನ್ ಮಾನ ಮರ್ಯಾದೆ ಪ್ರಶ್ನೆ. ನಾನೀಗ ಯಾವ್ದೊಂದ್ ಚೂಸ್ ಮಾಡ್ಕೊಳ್ಳಿ, ಯಾವ್ದನ್ನ ಇಗ್ನೋರ್ ಮಾಡ್ಲಿ, ಯಾವ್ದೊಂದ್ ಚೂಸ್ ಮಾಡಿದ್ರು ಇನ್ನೊಬ್ರು ಘಟ್ ಆಗೇ ಆಗುತ್ತೆ. ಏನ್ ಹೇಳ್ತಿದ್ಯಾ ಸಾಕು, ಅಷ್ಟು ದೊಡ್ಡ ಪ್ರಾಜೆಕ್ಟ್ ನ ಅವನಿಗೆ ಬಿಟ್ಕೊಡ್ತೀಯ? ಹೌದು ಕೊಳ್ಳಿ ಮರಿ. ಬೇಡ ಸಾಕು, ಇದು ಸರಿ ಇಲ್ಲ ಕಣೋ. ಅವನು ಪ್ರಾಜೆಕ್ಟ್ ಬಿಟ್ಕೊಡೋದು ನಂಗೆ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿದೆ. ಪ್ಲೀಸ್, ಹಾಗೆ ಮಾತ್ರ ಮಾಡಬೇಡ. ಏನೋ ಪುಟ್ಟ, ಹೀಗೆ ಹೇಳ್ತಿದ್ಯಾ? ಮತ್ತಿನ್ನೇನು ಸಾಕು, ನೀನು ಅನಿ ರಾತ್ರಿ ಹಗಲು ಕಷ್ಟಪಟ್ಟು ಹೇಗಾದ್ರೂ ಮಾಡಿ ಗಳಿಸ್ಕೋಬೇಕು ಅಂತಿರೋ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟ್ ಏನಾದರೂ ನಮಗಾದ್ರೆ ನಮ್ಮ ಕಂಪ್ನಿಗೆ ಡಬಲ್ ಪ್ರಾಫಿಟ್ ಅಂತ ಬೇರೆ ಅನಿ ಹೇಳ್ತಾನೆ. ಲಾಭದ ವಿಷಯ ಬಿಟ್ಬಿಡು ಸಾಕು, ಇದು ನಿಮ್ಮಿಬ್ರು ಡ್ರೀಮ್ ಪ್ರಾಜೆಕ್ಟ್ ಅಲ್ವೇನೋ? ಆ ರಜತ್ ಏನೋ ಅಹಲ್ಯ ಹಾಕಂಗೆ ಬೆದರಿಕೆ ಹಾಕ್ತಿದ್ದಾನೆ ಅಂತ ನಿಮ್ ಡ್ರೀಮ್ ಪ್ರಾಜೆಕ್ಟ್ ನ ಬಿಟ್ಕೊಟ್ಬಿಡ್ತೀರಾ? ಬೇಡ ಸಾಕು, ನಂಗಿದಿಷ್ಟ ಇಲ್ಲ ಕಣ.